ಅಯ್ಯೋ ಸಣ್ಣಮ್ಮ ತೆಗೀರಿ ಅತ್ಲಗ ನಿಮಗೆ ಹುಚ್ಚ ಹಾಳಾಗಿತ್ತು ಅಲ್ಲ ಸಣ್ಣಕ್ಕೆ ಹಂಗೊಂದು ಮೈ ಮೈ ಬೆಚ್ಚಿಗೋದು ಕೆಮ್ಮು ಸೀತಾ ಶುರುವಾದ್ಮೇ ಇರ್ತದೆ ಹುಡುಗರಿಗೆ ಅಂತ ಮಾಡಿರ ಅಯ್ಯೋ ನಮಗೆ ಬಲ್ಲದರಿಗೆ ಶುರುವಾಗ್ತದೆ ಈ ಥರ ಬೇಸಿಗೆ ಬಿಸಿಲು ಅಂದರೆ ಬಿಸಿಲು ನಿಮ್ಗೆ ಒಂಚೆ ಬಾಹ್ಯರ್ಗೆ ಜಾಸ್ತಿ ನೀರು ಗೀರು ಎಲ್ಲ ಜಾಸ್ತಿ ಕುಡಿತೀರಲ್ಲ ಅದಕ್ಕೆ ಹಂಗೆ ಆಗ್ತದೆ ಎಂತ ಥಂಡಿ ಅಷ್ಟೇ ಎಂತಾರ ತಿಂದ್ರಾ ಓ ನಂಗೆ ಗೊತ್ತಾಯ್ತು ಸಣ್ಣಮ್ಮ ಗೌಡ್ರು ಕೊಲ್ಲಂಗಡಿ ಹಣ್ಣು ತಂದಿದ್ರಲ್ಲ ತಿಂದಿರಿ ಅಂತ ಕಾಣ್ತದೆ ಅಲ್ಲ ಎಂತ ತಿನ್ನೋಕೋಬೇಕಿತ್ತು ಮೇಡಮ್ ಹೇಳಿ ಗೌಡ್ರ ಹತ್ರ ಎಲ್ಲ ಹೇಳಿ ರೀ ಬೈಸ್ಕಿತಿರಿ ಕಡಿಕೆ ನೀವು ಬೈಸ್ಕಿನದಲ್ಲ ನಂಗೆ ಬೈತಾರೆ ನಿಂಗಷ್ಟು ಹೇಳೋಕ್ಕಾಗಲೋ ಕೊಲ್ಲಂಗಡಿ ಹಣ್ಣೆ ಅಂತ ಕತ್ತೆ ಅಂತ ಅಂತ ನೀವು ಮಾಡೋದು ಹಂಗೆ ಮರ ನಂಗೆ ಗೊತ್ತಾಗಲಿಲ್ಲ ಅಲ್ಲಿ ಮುಸಂದೆ ಹೆಣ್ಣು ಇದ್ದು ಹೇಳ್ದು ಬಿಡಿಸ್ಕೊಡ್ತಿರಲ ಅಯ್ಯೋ ಇಲ್ಲ ಕಣೆ ಪ್ರೇಮ ಅಪ್ಪಿದ್ರು ಬೇಕಾದ್ರು ಕೇಳು ಅವ್ರು ಅವಾಗ ನಿಮಗೆಲ್ಲ ಕೊಡೋಕ್ಕಂತ ಪೀಸ್ ಮಾಡ್ತಾ ಇದ್ರಲ್ಲ ನನಗೂ ಜೋರು ಬಾಯಾರಿಕೆ ಆಗಿತ್ತು ಕಲ್ಲಂಗಡಿ ನೋಡ್ದಕ್ಕೂ ಅಷ್ಟು ಆಸೆ ಆಯಿತು ನಂಗೆ ಮೊದಲೇ ಕಲ್ಲಂಗಡಿ ಅಂದರೆ ಇಷ್ಟಾನ ಒಂದು ಪೀಸು ಬಾಯಿಗೆ ಹಾಕೋಕೆ ಬಿಡಲ ಅಪ್ಪ ಗೊತ್ತಾ ಬಾಲಿಗೆ ತಂಡಿ ಆಗ್ತದೆ ನೀ ಅವನ್ನೆಲ್ಲ ತಿನ್ಬೇಡ ಅಂದರು ಲೆಕ್ಕ ಅಂದರೆ ಹಣ್ಣೆಲ್ಲ ತಿಂದ್ರಿ ಏನು ಆಗಲ್ಲಂತೆ ನೀನು ಅಪ್ಪ ಅಂತೂ ನನಗೆ ಅಂಥದ್ದನ್ನೂ ತಿನ್ನಕ್ಕೆ ಬಿಡಲ್ಲ ಹಾಂ ಹಾಂ ಒಳ್ಳೆ ಲೈಕ್ ಹೇಳ್ತೀರಿ ಹಂಗೆ ನೀವೆಂತ ಉಪವಾಸ ಇದ್ದೀರಿ ಇಷ್ಟು ದಿನ ನಾನು ಗೌಡ್ರಿ ಎಂಥದ್ದು ತಿನ್ನಕ್ಕೆ ಬಿಡದೆ ಇದ್ಮೇಲೆ ನೀ ಎಂತ ತಿನ್ನೋದು ಹಂಗಾರೆ ಹೊಟ್ಟಿಗೆ ಸ್ವಲ್ಪ ದಿನ ಜೋರು ಬಾಯಿ ಕಟ್ಟಬೇಕು ನಿಮ್ಗೆ ನಿಮ್ಮ ಬಾಲಿಗೆ ಬಾಯಿ ಕಟ್ಬೇಕು ನೀವು ನೀವು ಎಂತ ತಿಂತೀರ ಅದೇ ಅದಕ್ಕೆ ಶುರು ಆಗದ ಮತ್ತು ಅವು ಈಗ ಎಂತ ತಿಂತಾವೆ ಹಾಲುನು ಕುಡಿತವೆ ಹಾಲೆಲ್ಲಿಂದ ಬರೋದು ಹೇಳಿ ನಿಮ್ಮ ಏನು ತಿಂತೀರ ಉಣ್ತೀರ ಅದರಲ್ಲೇ ಬರೋದ ಹಂಗೆ ಹಂಗೆ ನೀವು ಜಾಗೃತಿ ಇರಬೇಕು ಅಂತ ಹೇಳೋದು ನಾನು ಮಾರಾ ಕಾಯಿಲೆ ಕಸಲೆ ಅಂತಾರೆ ಈಗ ಮಕ್ಳನ್ನೆಲ್ಲ ಹಂಗೆ ಸುಸೂತ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗಾರು ಅದೆಯಾ ಮನೆಯಲ್ಲೇ ಎಂಥದಾರು ಒಂದು ಒದ್ದು ಮಾಡಿ ಕಮ್ಮಿ ಮಾಡ್ಕಿಬೇಕು ಅಲ್ಲೇ ಈ ಬಾಲಿಗೆ ಎಂಥ ಆಗಲಿಲ್ಲಪ್ಪ ಅದಕ್ಕೆ ನೀವು ಸುಮ್ಮನೆ ಹೆದರ್ಬೇಕು ಆಹಾ ನಮ್ಮ ದಪ್ಪ ಬಟ್ಟೆ ಹಾಕಿರಿ ಮೈ ಬೆಚ್ಚಗಿಲ್ದೆ ಮತ್ತೆ ಅಂತ ಆಗ್ತದೆ ತಟ್ಲಲ್ಲಿ ಎತ್ತಿಷ್ಟೊತ್ತಿಗೆ ಮಕ್ಕಳು ಬೆಚ್ಚಿಗೆ ಇರೋದು ಸಣ್ಣಮ್ಮ ನೀವು ತಲೆ ಕೆಸಿಗೆಬೇಡಿ ನೀವು ಹೆದರ್ತೀರಿ ನೀವು ಆ ಜೊತೆಗಿರೋರ್ನ ಹೆದಿತ್ತೀರಿ ನೀವು ಹಂಗಲ್ಲ ಕಣೆ ಪ್ರೇಮ ಅವತ್ತು ಡಾಕ್ಟ್ರ್ ಹೇಳಿದ್ರಲ್ಲ ಕಫ ಎಲ್ಲ ಆಗಕ್ಕೆ ಬಿಡಬೇಡಿ ಅಂತ ಇವಳು ಉಸಿರಾಡೋ ಸೌಂಡೇ ಚೇಂಜ್ ಆಗಿದೆ ಗೊತ್ತಾ ನಂಗೆ ಅದಕ್ಕೆ ಕಫ ಜಾಸ್ತಿ ಆಗಿದೆ ಏನೋ ಅನ್ನಿಸ್ತಾ ಅದೇ ಹ್ಯೋ ಮಾಡ್ರ ಸಣ್ಣಮ್ಮ ಡಾಕ್ಟ್ರ್ ಕತೆ ಬಿಡಿ ಅವರು ಹೇಳ್ದಂಗೆಲ್ಲ ಮಾಡ್ತಾ ಹೋದ್ರೆ ಹೌದಾ ಕೂಡ ಹೊತ್ತಿತ್ತು ಕಫ ಜಾಸ್ತಿ ಆದರೆ ಮಕ್ಳಿಗೆ ತುಡು ಉಣ್ಣಕ್ಕಾಗಲ್ಲ ತುಡು ಉಂಚೂರು ಬಾಯಿ ಹತ್ತಂಗೆ ಮಾಡ್ತವೆ ಹಾಗೆ ಬಿಡ್ತವೆ ಇದಕ್ಕೆ ಉಂಟಾಗಿಯೇ ಇಲ್ಲ ಗನಾಗ ಉಂಟಿತ್ತಪ್ಪ ನಾನು ಆವಾಗ ನೋಡಿನೇ ಕಫನೂ ಆಗಲಿ ಎಂಥದ್ದು ಆಗಲಿ ಸುಮ್ಮನೆ ಇರಿ ಇಷ್ಟ ಇದು ಮಾಡ್ತೀರಲ್ಲ ಅಂಥೇಳಿ ಒಂದು ಸಾಂಬಾರು ಬಳಿ ಎಲೆ ಬಾಡಿಸೆ ಅಂತ ಕಟ್ಟಿಟ್ಟಿದ್ರೆ ಆತೈತೆ ನಿಮ್ಮ ಇಳೆದಲ್ಲೇ ಒಂದು ಈಗ ಸ್ನಾನ ಮಾಡಿಸೇ ಟೊಪ್ಪಿಗೆ ಒಂದು ಆಗೋಡಿಯೊಂದು ಇಳ್ಯದಲ್ಲೇ ಇಟ್ಟುಕೊಟ್ಟಿದ್ರೂ ಆಗ್ತದೆ ಒಂದೊಂದ್ಸರ್ತಿ ಭಾಳ ಹೀಟ್ ಹೆಚ್ಚಾಗ್ತದೆ ಅಂತಾರೆ ಈ ಥರ ಬೇಸಿಗೆ ಸಣ್ಣಮ್ಮ ಎಂಥ ಮಾಡೋದು ಬೇಡ ಸುಮ್ಮನೆ ರೀ ನಂಗೆ ಹೇಗೆ ರಟ್ಟು ಗೊತ್ತಾಗಲ್ಲ ಮೊದಲೇ ನಿಮ್ಮ ಮಗಳಿಗೆ ನೊತ್ತಿಲ್ಲ ಒಂದೇ ಒದಕ್ಕೂರ್ಲಿಲ್ಲ ನಾನು ಇದೇ ಸೈಮರ ಬಾಲೆ ಈ ಥರ ನೋಡಿದ್ದ

ಹಂಗೆ ಇದ್ರೆ ಅಪ್ಪಕ್ಕೆ ದುಡ್ಡು ಆಗ್ಬೇಕು ಅಂದ್ರೆ ಲಾಟ್ರಿ ಹೊಡಿಬೇಕು ಎಲ್ಲರೂ ಮತ್ತಿಲ್ದಿದ್ರೂ ಇಲ್ಲ ಎಲ್ಲ ಹೊರಗಡೆರಿಗೆ ನೋಡೋರಿಗೆ ಹಂಗೆ ಪ್ರೇಮ ಒಳಗಡೆ ಇದೆ ಅವ್ರವ್ರು ಅನುಭವಿಸಿದವ್ರಿಗೆ ಗೊತ್ತು ನಮ್ಮನೇಲಿ ಎಂಥ ಎಂತ ದುಡ್ಡದೆ ಅಂತ ನೀನು ಹಂಗೆ ಹೇಳ್ತೀಯಾ ಬಾಯಲ್ಲಿ ಏನಾರು ಕೊಚ್ಕಿಬೇಕೇನು ಅಷ್ಟೆ ಅಷ್ಟದೆ ಇಷ್ಟದೆ ಅಂತ ಅಲ್ಲ ಸಣ್ಣಮ್ಮ ನೀವು ಹೇಳ್ತೀರಲ್ಲ ನಿಮ್ಮ ಸಂಬಳ ನಿಮ್ಮ ಗಂಡನ ಸಂಬಳ ನಿಮ್ಮ ಅತ್ತೆ ಪಿಂಚಿನ ಗೊತ್ತದನಾ ಅವೆಲ್ಲ ದುಡ್ಡು ಎಂತ ಮಾಡ್ತೀರಿ ನಂಗೆ ಒಂದು ಸಾವಿರ ರೂಪಾಯಿ ಇದ್ರೆ ನಂಗೆ ಒಂದು ತಿಂಗಳಲ್ಲಿ ಒಂದು ಸಾವಿರ ರೂಪಾಯಿ ಸಾಮಾನು ತರಲ್ಲಪ್ಪ ನಾನು ಹೆಚ್ಚಾಗ್ತದ ನನಗೆ ಅದು ಈಗ ಎಲ್ಲರೂ ಆಚಾರಿ ಯಾರಾಜಕ್ಕೆ ಬಂದನಲ್ಲ ಹಾಗಾಗಿ ಅನ್ನ ಮಾಡೋದೇನೋ ಇವರು ಹೊರಗಡೆ ಎಲ್ಲ ಎಲ್ಲರೂ ಉಡ್ಕೊಬತ್ತಿದ್ರಾ ನಮ್ಮ ನಂದು ಹೆಂಗೆ ಊಟ ಇಲ್ಲ ಆತೈತೆ ನಂದು ಒಬ್ಬಳದೇ ಅಂತ ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಅಲ್ಲ ಅಯ್ಯ ದಿನಾನು ಕೊಟ್ಕಳ್ಸರೋ ಕೊಟ್ಕಳ್ಸರಪ್ಪ ಹಂಗಾಗಿ ನಾನೇನು ಸಾಮಾನೇ ತೆರಕೋತಿರ್ಲ ನಿಮ್ಮಂಗೆ ಎರಡು ಮೂರು ಜನಕ್ಕೆಲ್ಲ ಸಂಬಳ ಬರೋದಾಗಿದ್ರೆ ನಾ ಮನೆ ಎಷ್ಟು ದೊಡ್ಡ ಕಟ್ಟಿದೆ ಗೊತ್ತ ಸಣ್ಣಮ್ಮ ಅದು ಹೇಳೋದಷ್ಟೇ ಕಣೆ ಪ್ರೇಮ ಆ ಸಂಬಳಕ್ಕೆ ಸರಿಯಾಗಿ ಖರ್ಚು ಇರ್ತದೆ ನೀನಿಗೆ ನೋಡಿ ಹೇಳ್ದಲ್ಲ ನಾನು ಮನೆಯಲ್ಲೇ ಅಡುಗೆಯೇ ಮಾಡಲ್ಲ ಅಂದೆ ನಮ್ಗೆ ಹಂಗಾತದ ಮೂರು ಹೊತ್ತು ಅಡುಗೆ ಮಾಡಬೇಕು ಆಮೇಲೆ ಮನೆ ಬಾಡಿಗೆ ಕಟ್ಟಬೇಕು ನಮ್ದೇನು ಸ್ವಂತ ಮನೆನೇ ಪ್ರೇಮ ಖರ್ಚು ಹಾಗೆ ಇರ್ತದೆ ಕಣೆ ಆ ಕರೆಂಟ್ ಬಿಲ್ಲು ಎಲ್ಲ ನೀರು ಬೆಂಕಿ ಕೂಡ ಕೊಂಡದೇ ಅಲ್ಲನೆ

ಎಲ್ಲ ನನ್ನ ಮಗಳಿಗೆ ಮರತೆ ಮಾಡಿಡ್ಬೇಕಲ್ಲ ನನ್ನ ಜೀವನದ ಗಟ್ಟಿ ಇರೋ ತನಕ ಮಾಡಿಡ್ತೀನಿ ಆಮೇಲೆ ಹೆಂಗೆ ಅದು ಮುಂದರ್ಸ್ಕೊಂಡು ಹೋಗ್ತದೆ ಅಂತಿದ್ರು ಅಲ್ಲ ಒಯ್ ಬರೋದೆ ಇಷ್ಟ ನಾನು ನಾನೀಗ ನಿಮ್ಮನ್ನು ಕರೆದಿದ್ದೆ ಯಾರು ಕರೆದಿದ್ದೆ ಬೇರೆ ಎಂಥದ ಮಾತಾಡೋಕ್ಕೆ ಅಂತ ಇಷ್ಟು ದಿವಸದಿಂದ ಹೇಳ್ಬೇಕು ಅಂತ ಕಾಯ್ತಿದ್ದೀನಿ ಗೊತ್ತಾ ಚಳುನೇ ಸಿಗ್ತಿರಲ್ಲ ಒಬ್ರಲ್ಲೂ ಒಬ್ರು ಒಬ್ರಲ್ಲೂ ಒಬ್ರು ಇರ್ತಿದ್ರು ಅದು ಒಯ್ಯ ಇದ್ದಾಗಂಕೂ ಅವ್ರ ಮನೆ ಸುದ್ದಿ ಮಾತಾಡೋಕ್ಕೆ ಬಿಡಲ್ಲ ಬೈತಾರೆ ಆ ಕಡೆ ಅವ್ರ ಮನೆ ಸುದ್ದಿ ನಿಂಗೆ ಅಂತಕ್ಕೆ ಅಂತ ಈಗ ಹಬ್ಬಕ್ಕಿಂತ ಮುಂಚೆ ಅಂದ್ರೆ ಹಬ್ಬಂದು ಹೇಳ್ದ ನಿಪ್ಪೇನ ಅವಾಗ ನೋಡಿ ನಮ್ಮ ಮ್ಯಾಲೆ ನಮ್ಮ ಮ್ಯಾಲೆ ಮನೇಲೆ ಪಾಪಣ್ಣಗೆ ಸಾರ್ದಗೂ ಹುಯಿ ಕೈ ಶಗಣ ಏ ಅದು ಈಗ ನಾನು ಮನೇಲಿದ್ದೀನಿ ಅಂತ ಕಂಡ್ರೆ ಅದು ಗಟ್ಟಿ ಮಾತಾಡೋಲ್ಲ ಒಂದೇ ಒಂದೇ ಭಾಳ ಇಬ್ಬರು ವಾದ ಮಾಡ್ಕಿದ್ದಾರ ನೋಡಿ ಯಾರೋ ಒಂದು ಹಿಂಗ್ಸ್ ಬಂದಿತ್ತಂತೆ ನಮ್ಮನೇಲಿ ಇವ್ರು ಹೇಳ್ತಿದ್ರು ನೋಡಿ ಚುಡಿದಾರ ಹಾಕಲಿಕ್ಕೆ ಅಂತ ಹುಡುಗಿ ಅಂತ ಹುಡುಗಿ ಅಂತೆ ಇವ್ರು ನೋಡೋರಂತೆ ಎಲ್ಸತಿ ನೋಡ್ಯಾರಂಥದನ್ನು ಮತ್ತು ಬಹಿಲಾಡ್ತಿರ್ಲ ಎಂತ ಕರ್ಕೊ ಬಂದಿಯಾ ಬಂದಿರಿ ಅಂತ ಸಾರ್ದು ಕೇಳೋದಿರ್ಬೇಕು ಬಹುಶಃ ನನಗೆ ಒಂದೇ ಒಂದಿನ ಜೋರು ಸುಳ್ಳು ಸಿಕ್ಕಿತ್ತು ಇವರ ಪ್ರಭಾಕರ್ ಮನೆ ಕೆಲ್ಸಕ್ಕೆ ಹೋಗಿದ್ನಲ್ಲ ಆವಾಗ ಅಯ್ಯೋ ಕೆಲ್ಸಕ್ಕೆ ಬಂದರೆ ಹೇಳ್ತಿದ್ರು ಆವಾಗ ಪಾಪಣ್ಣ ಮದುವೆ ಬೇಕಾರೆ ಮುಂಚೆ ಯಾವುದೋ ಒಂದು ಹುಡುಗಿ ಮ್ಯಾರೇಜ್ ಮದುವೆ ಯಾಕೆ ಮಾಡ್ಕೊಂಡಿದ್ರು ಅಂತಲ್ರಿ ಎಂಥದ್ದು ಇದ್ದಕ್ಕಿದ್ದಂತೆ ಆ ಹುಡುಗಿಯ ಬಿಟ್ಟಾಗಿದ್ದ ಎಂಥದ್ದು ಅಂತೆ ಅದೇ ಇರಬೇಕು ಮೊನ್ನೆ ಬಂದದೆ ಹಂಗ ಗಂಡ ಹೆಂಡತಿ ಜಗಳ ಹದಗೆ ಬಿತ್ತದೆ ಈಗ ಎರಡು ದಿವಸ ಬಿಟ್ಕೊಂಡಂಗೆ ಮತ್ತೆ ಮತ್ತೆಲ್ಲಿಗೆ ತಗೊಂಡಾಗ್ ಬಿಟ್ಟು ಬಂದಾರೆ ಎಲ್ಲ ಯಾರಿಗೆ ಅದರ ಮನೆಗೆ ಹೋಗಿ ಬರ್ತಾರೋ ಎಂತ ಮಾಡ್ತಾರೋ ಅಂತ ಗೊತ್ತಿಲ್ಲ ಎಂಥದ್ದು ಹಾಗೇದಂತು ಸಣ್ಣ ಪುಟ್ಟಕ್ಕೆ ಏನಲ್ಲ ಭಾಳ ಚರ್ಚೆ ಮಾಡ್ಕೊಂಡಾರೆ ಗಂಡ ಹೆಂಡತಿ ಒಂದೇ ಒಂದು ದಿನ ನಾವು ಒಳಗಿದ್ದಿದ್ದು ಗೊತ್ತಿತ್ತೋ ಗೊತ್ತಿಲ್ಲ ಆ ಸಾರ್ದೆಗೆ ನಾ ಇದ್ದಿದ್ದು ಗೊತ್ತಿದ್ರೆ ಅಟ್ಟೆಲ್ಲ ಮಾತಾಡೋಲ್ಲ ನಿಮ್ಮ ಹತ್ರ ಕೇಳಲ್ಲ ಅಂತ ಹೌದಾ ನಿಮಗೆ ಎಂಥರ ಗೊತ್ತಿರ್ತದಲ್ಲ ಒಂದಿನಿಂದ ಕೇಳ್ಬೇಕು ಅಂದ್ಕೋತೀನಿ ನಂಗೆ ಅದೇ ಹೇಳ್ದಲ್ಲ ಚಡಿನ ಸಿಗ್ಲ ಕೇಳೋಕೆ ಅಲ್ಲ ನಂಗೆ ಅದೆಲ್ಲ ಎಂಥದ್ದು ಗೊತ್ತಿಲ್ಲ ನಾವೆಲ್ಲ ಅವಾಗ ಎಲ್ಲಿ ಹಿಂಗೆ ನಮ್ಮ ಅಮ್ಮೆಲ್ಲ ಹಂಗೆ ಬೇರೆಯವ್ರ ಮನೆ ಸುದ್ದಿ ನಮ್ಮ ಹತ್ರ ಎಂತ ಹೇಳ್ತಿರ್ಲ ಪ್ರೇಮ ಪಾಪ ಕಟ್ ಮದುವೆ ಆಗಿದ್ದು ಅವಾಗಲೇ ಅಲ್ಲನೆ ಇತ್ತೀಚೆಗೆ ನಮ್ಮ ಮನೆಗೆ ಅವ್ರು ತುಂಬ ಬಂದು ಹೋಗಿ ಮಾಡೋದು ಬಿಟ್ಟರೆ ನಾವಾಗೆಲ್ಲ ಎಲ್ಲಿ ಹೋತಿದ್ದೆನೆ ನನಗೆ ಅದಾರು ಏನು ಕಾಣಲ್ಲ ಮ್ಯಾರೇಜ್ ಮದುವೆ ಅಂದರೆ ಎಂತ ಪ್ರೇಮ ತಗಿರಿ ಸಣ್ಣಮ್ಮ ನಂಗಾಗೆ ಹೇಳ್ತಿದ್ದೀರಿ ಅಲ್ಲ ನಿಮಗೆ ಗೊತ್ತಿಲ್ಲದೆ ಅದ್ಯಾ ಮ್ಯಾರೇಜ್ ಮದುವೆ ಅಂದರೆ ಎಂಥ ಅಂತ ಗೊತ್ತಿಲ್ಲ ನಾನು ಹಂಗೆ ಬಂದಿನಲ್ಲ ಹಂಗ ಕೇಳ್ತಿದ್ದೀರಿ ನೀವು ಹಂಗೇನ ಆವಾಗ ತಲೆ ಕೆಟ್ಟಿತ್ತು ಈ ಹುಚ್ಚುರ್ಕ ಹಿಂದೆ ಬಂದೆ ಅಂತ ಮಾಡೋದು ಹೇಳಿ ನೀನು ಆಗಿಯಾ ಮತ್ತು ಬೇರೆಯವ್ರಿಗೆ ಅಂತ ಹೇಳ್ತೀಯಾ ಅಂತ ಇದ್ದೀರಿ ನೀವು ನಂಗೆ ಗೊತ್ತಪ್ಪ ಅಯ್ಯೋ ಪ್ರೇಮ ನೀ ಹಂಗೆಲ್ಲ ಅಂದ್ಕೊಂಬೇಡ ಕಣೆ ಅದಕ್ಕೆ ಕೇಳಿದ್ದಲ್ಲ ನಾನು ಮ್ಯಾರೇಜ್ ಮದುವೆ ಅಂದಲ್ಲ ಮ್ಯಾರೇಜ್ ಅಂದ್ರೇನು ಮದುವೆ ಅಂದ್ರೇನು ಎರಡು ಒಂದೇ ಕಣೆ ಅದಕ್ಕೆ ಹೇಳಿದ್ದು ನಾನು ನೀನು ಹಂಗೆ ತಪ್ಪು ತಿಳ್ಕೊಂಬೇಡ ಮತ್ತೆ ಎಂತ ಗೊತ್ತಾ ಪ್ರೇಮ ಅವ್ರವ್ರ ಮನೆ ವಿಚಾರ ಅವ್ರವ್ರಿಗೆ ಬಿಡು ನಿಂಗೆ ಯಾಕೆ ಸುಮ್ಮನೆ ಅಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಮನೇಲಿ ಜಗಳಾಗದೇ ಇರ್ತದಾನೆ ಅವ್ರು ಎಂತ ಮಾತಾಡ್ಕೊಂಡಾರೋ ನೀ ಎಂಥ ಯೋಚನೆ ಮಾಡಿಯ ಈಗ ಮಕ್ಕಳಿಗೆಲ್ಲ ರಜೆ ಸಿಕ್ಕಿದೆ ಸಿಕ್ಕ್ಯದೇ ನೆಂಟ್ರು ಗಿಂಟ್ರು ಬಂದಿದ್ರೆ ಎಂಥದ ನಿಂಗೂ ಕೆಲಸ ಇಲ್ಲ ನಾಗಪ್ಪಗೂ ಕೆಲಸ ಇಲ್ಲ ಬಿಡು ಎಂತಕ್ಕೆ ಅವ್ರ ಮನೆ ಬಗ್ಗೆ ಎಷ್ಟು ಗಮನ ಕೊಡ್ತೀರಿ ನೀವು ಹಾಂ ಮಾಡಕ್ಕೆ ಬೇರೆ ಬದುಕಿಲ್ಲದೆ ನಿಮ್ಮ ಹತ್ರ ಬಂದು ಬಂದು ಹೇಳ್ತೀನಲ್ಲ ನೋಡಿ ಬೇಕಾರೆ ಹಿಂಗೆಲ್ಲ ನಾಳೆ ಬೆಳಗ್ಗೆ ಬರ್ತಾರೆ ಆವಾಗಲಾರು ನನ್ನ ಹತ್ರ ಹೇಳ್ತೀರಾ ಇಲ್ಲ ನೋಡ್ತೀನಿ ಕರ್ಕೊ ಕರ್ಕೋಗಿ ಬಾಳೆ ಒಳಗೆ ಕರ್ಕೊಂಡೋಗಿ ಯಾಕೆ ಸಣ್ಣ ಗುಡುಗ್ದಂಗೆ ಆತ ಅದೇ ಮಾರ್ರ ಗಾಳಿ ಬೀಳ್ತದೆ ನಿಮ್ಮದು ಸ್ವಲ್ಪ ಧ್ವನಿ ಒಡ್ದದೇ ಸಣ್ಣಮ್ಮ ಉರ್ಸಿದಕ್ಕೂ ಹಂಗೆ ಆತದಂತೆ ಎಂಥ ತಿಂದು ಹಿಂಗೆ ಹೆಚ್ಚು ಕಮ್ಮಿ ಆತಂತ ಗೊತ್ತಾಗಲ್ಲ ಹೇಳಿ ಸಾರೆಲ್ಲ ಚೆನ್ನಾಗಿ ಮಾಡೀನಿ ನಾನು ಕೆಲಸ ಮಾಡ್ತೀನಿ ಒಳ್ಳೆಲ್ಲೇ ಕಾಳು ಮೆಣಸು ಹಾಕ್ತಿದ್ದೆ ನಿಮ್ಮ ಸಾರಿಗೆ ಇದ್ರಲ್ಲಿ ಕಾಳು ಮೆಣಸು ಹಾಕೋದೇ ಇಲ್ಲ ಬೇಡ ಹಾತೀರಿ ಮೆಣಸಿನ್ಕಾಯಿ ಕೊಬ್ಬರಿ ಹಾಕಿ ಸಾರು ಮಾಡ್ತೀನಿ ಕೊಬ್ಬರೇನೂ ಅಂತಾರೆ ಅಂತ ಒಂದು ಪಸಿ ಇರಲ್ಲ ಅಂತಾರೆ ಕಾಯಿ ಹಾಕಿ ಸಾರೇ ಒಳ್ಳೇದು ಅಂತಾರೆ ಇಷ್ಟು ದಿವಸ ಆಯ್ತು ಇನ್ಮೇಲೆ ನೀವು ಮೈ ಕೈ ತುಂಬ್ಕಿಬೇಕು ಸಣ್ಣಮ್ಮ ಇಷ್ಟ ದಿವಸ ಮೈ ಉಣ್ಸೋದು ಅಂತ ಆಯ್ತಲ್ಲ ಇನ್ಮೇಲೆ ಬಾಣ್ತೀರ ಲೈಕ್ ಆಗೋದು ಎಂಥದೋ ಪ್ರೇಮ ನಂದರೇನ ಆತದೆ ನನ್ನ ಮಗಳ ಕತೆ ಹೇಳಿಗ ಅವಳು ನನ್ನ ಹೆಂಗಾರು ಮಾಡಿ ಸರಿ ಮಾಡಿ ಮಾರತ್ತೆ